नमस्कार, वेलकम टू काव्यास कुकिंग चैनल। इवत्तिन वीडियो स्पेशल सांप्रदायिकवागी माड़ो अंत सर्जप्प। इदु यूजुअली हब्बगळल्ली सामान्यवागी माडे माड्तारे। यारिगेल्ल ओब्बट्टु माड्लिक्के बरल्ल, ई सिंपल आगिरुवंत सर्जप्पन ट्रई माड् नोडि। हब्बक्के स्पेशल आगिरुत्ते, हागेने इदन्न ओंद वार 15 दिनगळ काल स्टोर माडिनु सह इट्कोबहुदु। टेस्ट अल्लंतु तुंबाने गरिगरियागि तुंबा टेस्टी आगिरुत्ते। सो ई सर्जप्प माडोदिक्के मोदलिगे नावु कणकद हिट्टन्न रेडि माड्कोबेकु। ಹಾಗಾಗಿ ಒಂದು ಬೌಲ್ನಲ್ಲಿ ನಾನು 1 ಕಪ್ ಆಗೋಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ಇಲ್ಲಿ ಸಣ್ಣ ರವೆಯನ್ನೇ ಉಪಯೋಗಿಸ್ಕೋಬೇಕು, ದಪ್ಪ ರವೆ ಅಥವಾ ಮೈದಾ ಎಲ್ಲ ಜಾಸ್ತಿ ಬೇಕಾಗಲ್ಲ ಇದಕ್ಕೆ. ನೋಡಿ, ಚಿರೋಟಿ ರವೆ 1 ಕಪ್ ತಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಬೆರೆಸ್ತಾ ಇದ್ದೀನಿ. ಮೈದಾ ಹಿಟ್ಟು ಬೆರೆಸೋದ್ರಿಂದ ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೀವು ಕಂಪ್ಲೀಟ್ಲಿ ಸ್ಕಿಪ್ ಆದರೂ ಸಹ ಮಾಡ್ಬೋದು, ಅಥವಾ ಅರ್ಧ ಮೈದಾ ಅರ್ಧ ಚಿರೋಟಿ ರವೆನಾದರೂ ಯೂಸ್ ಮಾಡ್ಬೋದು. ಕಂಪ್ಲೀಟಾಗಿ ಮೈದಾದಲ್ಲೂ ಮಾಡ್ಬೋದು, ಕಂಪ್ಲೀಟಾಗಿ ಚಿರೋಟಿ ರವೆನಲ್ಲೂ ಮಾಡ್ಬೋದು. ಇಷ್ಟೇ ಹಾಕಬೇಕು ಅಂತೇನಿಲ್ಲ. ಇವಾಗ ಇದಕ್ಕೆ 2 ಚಿಟಿಕೆ ಆಗುವಷ್ಟು ಉಪ್ಪನ್ನು ಸಹ ಸೇರಿಸ್ಬೇಕು. ಮೇಲ್ಗಡೆ ಕಣಕ ಸಪ್ಪೆ ಆಗಿ ಟೇಸ್ಟ್ ಬಂದರೆ ಸಜ್ಜಪ್ಪ ಅಷ್ಟು ಟೇಸ್ಟಿ ಆಗಿರಲ್ಲ. ಹಾಗಾಗಿ ಸ್ವಲ್ಪ 2 ಚಿಟಿಕೆ ಉಪ್ಪನ್ನು ಸಹ ಸೇರಿಸ್ಬೇಕು. ಹಾಗೆಯೇ ಇಲ್ಲಿ 1-2-3 ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಸೇರಿಸೋದ್ರಿಂದ ಮೇಲ್ಗಡೆ ಲೇಯರ್ ಏನು ಮಾಡ್ತೀವಲ್ಲ ಅದು ಗರಿ ಗರಿಯಾಗಿ ಬರುತ್ತೆ. ತುಪ್ಪನ ಹಾಗೆಯೇ ಹಾಕೋಬೇಕು, ಏನು ಕಾಯಿಸಿ ಹಾಕುವ ಅವಶ್ಯಕತೆ ಇಲ್ಲ. ಈ ಮಿಶ್ರಣನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ರವೆಯೊಂದಿಗೆ ನಾವು ಹಾಕಿರುವಂಥ ತುಪ್ಪ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ಕಲಸ್ಕೋಬೇಕು. ಹಾಗಂತ ಹೇಳಿ ತುಂಬ ಹೋಳಿಗೆಗೆಲ್ಲ ಮಾಡ್ತೀವಲ್ಲ ಅಷ್ಟು ಸಾಫ್ಟಾಗಿ ಬೇಡ, ಹಾಗೆ ಪೂರಿಗೆಲ್ಲ ಕಲಸ್ತೀವಲ್ಲ ಅಷ್ಟು ಗಟ್ಟಿಯಾಗೂ ಸಹ ಬೇಡ, ಸ್ವಲ್ಪ ಕೈಗೆ ಅಂಟೋ ರೀತಿನಲ್ಲೇ ಇರಲಿ. ಏಕೆಂದರೆ ಇಲ್ಲಿ ರವೆ ಆಗಿರೋದ್ರಿಂದ ನಾವಿದನ್ನು ನೆನೆಸ್ಬೇಕು. ನೆನೆಸಾದ ನಂತರ ಇದು ಸ್ವಲ್ಪ ರವೆ ಅರಳಿ ಗಟ್ಟಿಯಾಗತ್ತೆ. ಮೊದಲೇ ಗಟ್ಟಿ ಮಾಡಿಬಿಡ್ತು ಅಂದರೆ ಸಜ್ಜಪ್ಪ ಚೆನ್ನಾಗಿ ಬರೋದು ಇಲ್ಲ ಅದು. ಹಾಗಾಗಿ ಸ್ವಲ್ಪ ತೆಳುವಾಗೇನೆ ಕಲಸ್ಕೋಬೇಕು. ಕಲಸಿದ ನಂತರ ಒಂದು ಸುಮಾರು 1-2-3 ನಿಮಿಷ ನಾನು ನೀಟಾಗಿ ನಾದ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಸ್ಬೇಕಾಗತ್ತೆ. ಒಟ್ಟಿಗೆ ಜಾಸ್ತಿ ಹಾಕ್ಬಿಟ್ರು ತುಂಬ ಹೋಳಿಗೆ ಕಣಕದ ಥರ ಆಗ್ಬಿಟ್ರೆ ಚೆನ್ನಾಗಿ ಬರಲ್ಲ. ಇದು ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ಬೇಕಲ್ವಾ, ಹಾಗಾಗಿ ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ, ಇಷ್ಟು ಗಟ್ಟಿನಾದರೂ ಇರಬೇಕು, ತುಂಬ ತೆಳುವಾಗೂ ಇಲ್ಲ ತುಂಬ ಗಟ್ಟಿಯಾಗೂ ಇಲ್ಲ, ಸ್ವಲ್ಪ ಕೈಗೆ ಅಂಟೋ ರೀತಿನಲ್ಲಿ ಇದೆ. ನೋಡ್ತಾ ಇದ್ದೀರಾ ಅಲ್ವಾ, ಟೆಕ್ಸ್ಚರ್ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನ್ಸುತ್ತೆ ಯಾವ ರೀತಿ ಇದೆ ಅಂತ. ಇದನ್ನು ನೆನೆಸ್ಬೇಕು. ಇವಾಗ ಮೇಲ್ಗಡೆ ಎಣ್ಣೆ ಎಲ್ಲ ಏನೂ ಹಾಕೋದು ಬೇಡ, ಹಾಗೇನೆ ಡ್ರೈ ಆಗೇನೆ ಒಂದು ಮುಚ್ಚಳವನ್ನು ಮುಚ್ಚಿ 1.5 ರಿಂದ 2 ಗಂಟೆಗಳ ಕಾಲ ನೆನಿಬೇಕು ಅದು ಚೆನ್ನಾಗಿ. ನೆನೆದಷ್ಟು ನಮಗೆ ಸಾಫ್ಟ್ ಆಗಿ ನಾವು ತಟ್ಟೋದಕ್ಕೆ ಈಸಿ ಆಗುತ್ತೆ. ಇದು ನೆನೆಯೋ ಅಷ್ಟರಲ್ಲಿ ಸಜ್ಜಪ್ಪಗೆ ಒಳಗಡೆ ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1 ಕಪ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ, ಉಂಡೆ ಬೆಲ್ಲ ತಗೊಂಡಿದ್ದೀನಿ. ಇದರಲ್ಲಿ ಏನಷ್ಟು ಕಸ ಅಂಶ ಇರಲ್ಲ. ಇನ್ ಕೇಸ್ ಕಸ ಇತ್ತು ಅಂತ ಅಂದರೆ ಒಂದ್ಸಲ ನೀವು ಬೆಲ್ಲದ ರಸ ಮಾಡ್ಕೊಂಡಿದ್ದ ನಂತರ ಶೋಧಿಸ್ಕೊಳ್ಳಿ. ಇದಕ್ಕೆ 1/2 ಕಪ್ ಆಗುವಷ್ಟು ನೀರನ್ನು ಹಾಕಿ ಮೊದಲಿಗೆ ಬೆಲ್ಲನ ಕರಗಿಸ್ಕೋಬೇಕು. ಯಾವುದೇ ರೀತಿಯಲ್ಲಿ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಅದು ಬೆಲ್ಲ ಎಲ್ಲ ಕಂಪ್ಲೀಟ್ ಆಗಿ ಕರಗಿದ್ರೆ ಸಾಕು. ತುಂಬ ಗಟ್ಟಿ ಪಾಕ ಮಾಡ್ಕೊಂತು ಅಂದರೆ ಒಳಗಡೆ ಹೂರ್ಣ ಗಟ್ಟಿ ಆಗ್ಬಿಡುತ್ತೆ, ನೆನಪಿರಲಿ. ಇವಾಗ ನೋಡಿ, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಬೆಲ್ಲ ಕರಗಿದ ತಕ್ಷಣ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಹಸಿ ಕಾಯಿ ತಗೊಂಡಿದ್ದೀನಿ, ಹಸಿ ತೆಂಗಿನಕಾಯಿ ತುರಿ. ಅದನ್ನ 1 ರೌಂಡ್ ಮಿಕ್ಸರ್ ಜಾರ್ನಲ್ಲಿ ಫೈನ್ ಆಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಇದೆ. ಹಾಗೆಯೇ ಇದಕ್ಕೆ 2 ಸ್ಪೂನ್ ಆಗುವಷ್ಟು ಚಿರೋಟಿ ರವೆ, ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿ ಬರಲಿ, ಬೇಗ ಹೊಂದ್ಕೊಳ್ಳಿ ಬೆಲ್ಲದ ನೀರ್ ಜೊತೆ ಅಂತ ಹೇಳಿ ಚಿರೋಟಿ ರವೆನ ಹಾಕ್ತಾ ಇದ್ದೀನಿ. ಚಿರೋಟಿ ರವೆ ಹಾಕಿರೋದ್ರಿಂದ ಸ್ವಲ್ಪ ಬೇಗನೆ ಇದು ಗಟ್ಟಿ ಆಗ್ತಾ ಬರುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕೈಯಾಡಿಸ್ತಾ ಇರಿ. ಅದು 1-2-3 ನಿಮಿಷಕ್ಕೆಲ್ಲ ಗಟ್ಟಿ ಆಗ್ಬಿಡುತ್ತೆ. ತುಂಬ ಗಟ್ಟಿ ಮಾಡ್ಕೊಂತು ಅಂದ್ರೂ ಒಳಗಡೆ ಹೂರ್ಣ ನಮಗೆ ತಟ್ಟಕ್ಕೆ ಆಗಲ್ಲ ಸಜ್ಜಪ್ಪ. ಒಂದು ಕಡೆ ಕಣಕ ಹೋಗುತ್ತೆ, ಒಂದು ಕಡೆ ಹೂರ್ಣ ಹೋಗುತ್ತೆ, ಅವಾಗ ಚೆನ್ನಾಗಿ ಬರಲ್ಲ. ನೋಡಿ, ಜಸ್ಟ್ ಇದು ಗಟ್ಟಿ ಆಗ್ತಾ ಇದೆ ಇವಾಗ, ಕರೆಕ್ಟ್ ಇದರಲ್ಲಿದೆ. ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಫ್ಲೇವರಿಗೆ. ಜಾಯಿಕಾಯಿ ಪುಡಿ, ಒಣಶುಂಠಿ ಪುಡಿ ಇದ್ದರೆ ಅದನ್ನು ಸಹ ಸೇರಿಸ್ಕೋಬೋದು, ಇನ್ನೂ ಫ್ಲೇವರ್ಫುಲ್ ಆಗಿರುತ್ತೆ. 1/4 ಚಮಚ ಆಗುವಷ್ಟು ಏಲಕ್ಕಿ ಪುಡಿ, 1 ಟೀ ಚಮಚ ಆಗುವಷ್ಟು ತುಪ್ಪ ಸೇರಿಸಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು 1 ಕಪ್ ಆಗುವಷ್ಟು ಕಾಯಿ ತುರಿ ಹಾಕಿದ್ದೆ. ಇದಕ್ಕೆ ಇವಾಗ 1/2 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ಒಣ ಕೊಬ್ಬರಿ ತುರಿ ಏನಕ್ಕೆ ಹಾಕಬೇಕು ಅಂದರೆ ಇದು ಇನ್ಸ್ಟೆಂಟ್ ಆಗಿ ಡ್ರೈನೆಸ್ ಕೊಡುತ್ತೆ. ಕಾಯಿ ತುರಿನೇ ಬೆಲ್ಲಕ್ಕೆ ಹಾಕಿ ನಾವು ಕಂಪ್ಲೀಟಾಗಿ ಕೈಯಾಡಿಸ್ತಾ ಅದು ಗಟ್ಟಿ ಆಗೋವರೆಗೂ ಕಾದ್ರೆ
ಒಳಗಡೆ ಹೂರ್ಣ ಏನಿದೆಯಲ್ಲ ಅದು ತುಂಬಾನೇ ಗಟ್ಟಿ ಆಗ್ಬಿಡುತ್ತೆ. ಸೊ ಹಾಗಾಗಿ ನೋಡಿ, ಒಣ ಕೊಬ್ಬರಿ ಹಾಕಿದ ತಕ್ಷಣನೇ ಅದು ಆ ಬೆಲ್ಲದಲ್ಲಿರುವಂತ ನೀರಿನಂಶನೆಲ್ಲ ಹೀರ್ಕೊಂಡು ಡ್ರೈ ಆಗ್ಬಿಡುತ್ತೆ. ಜಸ್ಟ್ ಒಂದು 10 ಸೆಕೆಂಡ್ ಇದನ್ನ ಮಿಕ್ಸ್ ಮಾಡಿದ್ರೆ ಸಾಕು, ತಣ್ಣಗಾದ ನಂತರನೂ ಇದು ಗಟ್ಟಿ ಆಗಲ್ಲ. ನೋಡಿ ಇವಾಗ ನೀರಿನಂಶ ಎಲ್ಲ ಯಾವ ರೀತಿ ಅಬ್ಸಾರ್ಬ್ ಮಾಡ್ಕೊಂತು ಒಣ ಕೊಬ್ಬರಿ ಅಂತ. 1 ಕಪ್ ಕಾಯಿ ತುರಿ, ಹಾಗೇನೆ 1/2 ಕಪ್ ಆಗುವಷ್ಟು ಒಣ ಕೊಬ್ಬರಿ, 2 ಸ್ಪೂನ್ ಆಗುವಷ್ಟು ಚಿರೋಟಿ ರವೆ, ಇಷ್ಟನ್ನ ಯೂಸ್ ಮಾಡಿದ್ದೀನಿ. ಈ ರೀತಿ ಹೊಂದ್ಕೊಂತಿದ್ದ ಹಾಗೇನೆ ಸ್ಟವ್ನ ಆಫ್ ಮಾಡಿಬಿಟ್ಟು ಈ ಹೂರ್ಣ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಒಂದು 5 ಮಿನಿಟ್ಸ್ ಆಗ್ತಿದ್ದ ಹಾಗೆ ಹೂರ್ಣ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಕೈಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳಿ. ನೋಡಿ ತಣ್ಣಗಾದ ನಂತರನೂ ಹೂರ್ಣ ನೀಟಾಗಿ ಸಾಫ್ಟ್ ಆಗಿದೆ, ತುಂಬ ಗಟ್ಟಿಯಾಗಿ ಆಗಿಲ್ಲ. ಇದು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆಗಳನ್ನ ಮಾಡಿ ನಾನು ಒಂದು ಪ್ಲೇಟ್ನಲ್ಲಿ ಇಟ್ಕೊತಾ ಇದ್ದೀನಿ. ಅದೇ ರೀತಿ ಎಲ್ಲ ಹೂರ್ಣನೂ ನೀಟಾಗಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳಿ ಪ್ಲೇಟ್ನಲ್ಲಿ. ಹೂರ್ಣದುಂಡೆ ಎಲ್ಲ ರೆಡಿ ಆಗಿದೆ. ನೆಕ್ಸ್ಟ್ ಇವಾಗ ಕಣಕನೂ ಸಹ ನಾನು 2 ಗಂಟೆಗಳ ಕಾಲ ನೆನೆಸಿದೆ ಚೆನ್ನಾಗಿ ರವೆ ಆಗಿರೋದ್ರಿಂದ. ಆಗ ನಾವು ಕಲಸಿದ್ದಕ್ಕಿಂತನೂ ಇವಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಅರಳ್ಕೊಂಡು ಗಟ್ಟಿಯಾಗಿರುತ್ತೆ. ಇದಕ್ಕೂ ಕೈಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು, ನಾವು ಎಷ್ಟು ಹೂರ್ಣ ಉಂಡೆ ತಗೊಂಡಿರ್ತೀವಲ್ಲ ಅಷ್ಟೇ ದಪ್ಪ ಕಣಕದ ಉಂಡೆನ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಸಜ್ಜಪ್ಪನ ಪ್ರೆಸ್ ಮಾಡೋದಕ್ಕೆ ಒಂದು ಪಾರ್ಚ್ಮೆಂಟ್ ಪೇಪರ್ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು ಕಣಕನ ಸ್ವಲ್ಪ ಈ ರೀತಿ ಅಗಲ ಮಾಡ್ಕೋಬೇಕು. ಒಳಗಡೆ ಹೂರ್ಣ ತುಂಬಲಿಕ್ಕೆ ಸೇಮ್ ನಾವು ಒಬ್ಬಟ್ಟು ಯಾವ ರೀತಿ ಮಾಡ್ತೀವಿ ನೋಡಿ, ಅದೇ ರೀತಿ ಅದ್ರ ಮಧ್ಯದಲ್ಲಿ ಹೂರ್ಣನ ಇಟ್ಟು ಎಕ್ಸ್ಟ್ರಾಸ್ ಈ ರೀತಿ ತೆಗೆದ್ಬಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ತುಪ್ಪ ಏನಾದರೂ ಮಾಡಿಕೊಂಡು ನಿಧಾನಕ್ಕೆ ಇದನ್ನ ಕೈನಲ್ಲೇ ತಟ್ಟಬೇಕು. ತುಂಬ ತೆಳುವಾಗಿ ತಟ್ಟಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ತುಂಬ ತೆಳು ಆಗ್ಬಿಡ್ತು ಅಂದರೆ ಎಣ್ಣೆಗೆ ಹಾಕ್ತಿದ್ದ ಹಾಗೇನೆ ಅದು ಓಪನ್ ಆಗಿಬಿಟ್ಟು ಎಲ್ಲ ಒಡೆದೋಗುತ್ತೆ, ಎಣ್ಣೆ ಎಲ್ಲ ಗಲೀಜಾಗ್ಬಿಡುತ್ತೆ. ಅದು ಸ್ವಲ್ಪ ನೆನಪಿರಲಿ. ಸ್ವಲ್ಪ ಗಟ್ಟಿಯಾಗೇನೆ ಇರಬೇಕು, ಹಾಗೇನೆ ಎಲ್ಲೂ ಸಹ ಅದು ಓಪನ್ ಇರಬಾರ್ದು. ಓಪನ್ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಬೇರೆ ಕಣಕನ ತೆಗೆದು ನೀವು ಅದನ್ನ ಪ್ರೆಸ್ ಮಾಡಿ ಕ್ಲೋಸ್ ಮಾಡಿ. ನೋಡಿ ಇವಾಗ ನೀಟಾಗಿ ನಾನು ತಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದಪ್ಪ ನೋಡಿ, ಥಿಕ್ನೆಸ್ ಇದೇ ರೀತಿ ಇರಬೇಕು. ತುಂಬ ತೆಳು ತೆಳು ಮಾಡ್ಕೊಂಡ್ರಿ ಅಂದ್ರೆ ಸಜ್ಜಪ್ಪ ಹಾಳಾಗ್ಬಿಡುತ್ತೆ. ಸೊ ಇವಾಗ ಇದನ್ನ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡಬೇಕು. ಎಣ್ಣೆ ಹದವಾಗಿ ಕಾದಿರಬೇಕು. ಕಾದ ನಂತರ ಇದನ್ನ ಮೀಡಿಯಂ ಫ್ಲೇಮ್ ಮಾಡಿಬಿಡಿ. ಮೀಡಿಯಂ ಫ್ಲೇಮ್ ಮಾಡಿಬಿಟ್ಟು ನೀಟಾಗಿ ಒಂದೊಂದಾಗೇನೆ ಸಜ್ಜಪ್ಪನ ಫ್ರೈ ಮಾಡ್ಕೋಬೇಕು. ಎಲ್ಲ ಒಟ್ಟಿಗೆ ಹಾಕ್ಬಿಡ್ತು ಅಂದ್ರೆ ಒಂದು ಒಡೆದೋಯ್ತು ಅಂದ್ರೂ ಇನ್ ಮಿಕ್ಕಿದೆಲ್ಲಾನು ಹಾಳಾಗ್ಬಿಡುತ್ತೆ. ಹಾಗಾಗಿ ಒಂದೊಂದಾಗೇನೆ ನಿಧಾನಕ್ಕೆ ಪೇಷನ್ಸ್ ಇಂದ ಫ್ರೈ ಮಾಡ್ಕೋಬೇಕು. ಒಂದ್ 3 ನಿಮಿಷ ಆಗ್ತಿದ್ ಹಾಗೇನೆ ನಾವು ಹಾಕಿದಂತ ಸಜ್ಜಪ್ಪ ಈ ರೀತಿ ಮೇಲ್ ಬರುತ್ತೆ, ಎಣ್ಣೆನಲ್ಲಿ ಬರುತ್ತೆ, ಅದು ಉಬ್ಬುತ್ತೆ. ಸಜ್ಜಪ್ಪ ನೀಟಾಗಿ ಚೆನ್ನಾಗಿ ಉಬ್ಬುತ್ತೆ. ಸ್ವಲ್ಪ ಹೊಂಬಣ ಬರೋ ತನಕ, ಒಂದ್ ಸೈಡ್ ಹೊಂಬಣ ಬರೋ ತನಕ ವೆಯ್ಟ್ ಮಾಡಿಬಿಟ್ಟು ನೋಡಿ ಇವಾಗ ಉಬ್ಬಿದೆ ಸಜ್ಜಪ್ಪ ನೀಟಾಗಿ. ಇದನ್ನ ಈ ರೀತಿ ತಿರುವಿ ಹಾಕ್ಬಿಟ್ಟು ಇನ್ನೊಂದ್ ಕಡೆನೂ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ಆದಷ್ಟು ನಾವು ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಿದಾಗ ಏನಾಗುತ್ತೆ, ಕ್ರಿಸ್ಪಿ ಆಗಿ ಆಗುತ್ತೆ. ಇದು ಸಜ್ಜಪ್ಪ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಕಲರ್ ಟರ್ನ್ ಆಗಿದೆ ಅಂತ. ನಾನು ಹೇಳುವಂತ ಮೆಥಡ್ನ ಫಾಲೋ ಮಾಡಿದ್ರೆ ಎಲ್ಲೂ ಸಹ ಎಣ್ಣೆನಲ್ಲಿ ಓಪನ್ ಆಗಲ್ಲ, ಒಡೆಯಲ್ಲ, ಚೆನ್ನಾಗಿ ಪರ್ಫೆಕ್ಟ್ ಆಗಿ ಈ ಸಜ್ಜಪ್ಪನ ನೀವು ಮಾಡ್ಬೋದು. ಇನ್ನೇನು ಯುಗಾದಿ ಹಬ್ಬ ಬೇರೆ ಹತ್ರ ಬರ್ತಾ ಇದೆ. ಯುಗಾದಿ ಹಬ್ಬಕ್ಕೆ ಯೂಶುವಲ್ ಆಗಿ ಹೋಳಿಗೆ ಮಾಡೇ ಮಾಡ್ತೀವಿ. ಹೋಳಿಗೆ ಮಾಡೋಕ್ಕೆ ಬರದೇ ಇಲ್ಲ ಅಂತ ಅಂದವರು ಈ ರೀತಿ ಸಜ್ಜಪ್ಪನ ಟ್ರೈ ಮಾಡಿ ನೋಡಿ. ಇದು ಸಹ ಟ್ರೆಡಿಷನಲ್ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ಮಾಡಿದಂಥ ಸಾಂಪ್ರದಾಯಿಕವಾಗಿ ಗರಿಗರಿಯಾದ ಸಜ್ಜಪ್ಪ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಹೆಚ್ಚಾಗಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಏನಾದರೂ ವಿಡಿಯೋನ ವಾಚ್ ಮಾಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಲೇಬೇಡಿ. Thank you so much for watching.